Good morning, welcome back to my YouTube channel. ಇವತ್ತಿನ ವಿಡಿಯೋ ಏನಪ್ಪ ಆಗಿರುತ್ತೆ ಅಂದ್ರೆ ಡೇ ಇನ್ ಮೈ ಲೈಫ್, ನನ್ನ ಒಂದು ದಿನ ರೊಟೀನ್ ಹೇಗಿರುತ್ತೆ, ನಿಮ್ಮ ರೊಟೀನ್ ಸೇಮ್ ಇರುತ್ತೋ ಇಲ್ವೋ ಅಂತ ಕಮೆಂಟ್ ಮಾಡಿ ಹೇಳಿ. ನನ್ನ ಲೈಫ್ ಒನ್ ಡೇ ಈ ಥರ ಇರುತ್ತೆ ಅಂತ ವಿಡಿಯೋ ಮಾಡೋಕ್ಕೆ ಅನಿಸ್ತು. ಇವತ್ತು ಬಂದು ಬುಧವಾರ ಮಾರ್ನಿಂಗ್ ಎದ್ದು ರೂಮ್ ಕ್ಲೀನ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ರೂಮ್ ಕ್ಲೀನ್ ಮಾಡಿ ರಗ್ಗೆಲ್ಲ ಮಡಚಿ ಅಲ್ಲಿ ಧೂಳೆಲ್ಲ ಹೋಗ್ತೀವಿ. ಆ್ಯಂಡ್ ದೆನ್ ಕಸ ಗುಡಿಸಿ ಒರೆಸಿ ಕೆಳಗಡೆ ಹೋಗಬೇಕು. ಕೆಳಗಡೆ ಹೋಗಿ ಟಿಫನ್ ಮಾಡಿ ನನ್ನ ಹಸ್ಬೆಂಡ್ ಲಂಚ್ ಬಾಕ್ಸ್ ಕೊಟ್ಟು ಕಳಿಸ್ಬೇಕು. ನಮಗೆ ತಿಂಡಿ ಮಾಡಬೇಕು, ಅವ್ರಿಗೂ ತಿಂಡಿ ಮಾಡಬೇಕು, ಅವ್ರದ್ದೇ ಬೇರೆ ತಿಂಡಿ ನಮಗೆ ಬೇರೆ ತಿಂಡಿ ಮಾಡಬೇಕು. ಆ್ಯಂಡ್ ನಾನು ಕಸ ಗುಡಿಸ್ತಾ ಇದ್ದೀನಿ. ಕಸ ಗುಡಿಸಿದ್ರೆ ನನ್ನ ಮಗ ನಾನು ಕಸ ಗುಡಿಸ್ತೀನಿ ಅಂತ ಹೇಳ್ತಾನೆ. ನಾನು ಒರೆಸ್ತೀನಿ ಅಂದರೆ ನಾನು ಮಾಫ್ ತಗೊಂಡು ಒರೆಸ್ತೀನಿ ಅಂತಾನೆ. ಕೆಲಸ 10 ಮಿನಿಟ್ಸ್ ನಿಮಗೆ ಕೆಲಸನ 20 ಮಿನಿಟ್ಸ್ 30 ಮಿನಿಟ್ಸ್ ಮಾಡೋ ಥರ ಡಬಲ್ ಡಬಲ್ ಕೆಲಸ ಕೊಡ್ತಾನೆ. ಆ ನಾಟ ಸಾಮಾನುಗಳೆಲ್ಲ ಒಂದೊಂದು ಕಡೆ ಇಟ್ಟಿರ್ತಾನೆ. ಎಲ್ಲನೂ ಎತ್ತಿಟ್ಟು ಕಸ ಗುಡಿಸಿ ಒರೆಸ್ಬೇಕು ಡೈಲಿ ಒರೆಸಿ. ನೆಕ್ಸ್ಟ್ ಟೈಮ್ ನೋಡಿ ಕೆಳಗಡೆ ಬಂದೆ. ಕೆಳಗಡೆ ಬಂದು ಟಿಫನ್ನು ಟೊಮೆಟೊ ಬಾತ್ ಮಾಡಿದೆ. ಟೊಮೆಟೊ ಬಾತ್ ಜೊತೆ ನಮ್ಮ ಪಾಪುಗೆ ಹೋಟ್ಲಿಂದ ಇಡ್ಲಿ ತರಿಸಿದೆ, ಅವನಿಗೊಂದು ಇಡ್ಲಿ, ನಮಗೆ ನಮ್ಮ ಅತ್ತೆಗೆ ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ ರೆಡಿ ರೆಡಿ ಮಾಡಿದ್ದೆ. ಆ್ಯಂಡ್ ನಮ್ಮ ಪಾಪುಗೆ ನಮ್ಮ ಅತ್ತೆನೇ ಟಿಫನ್ ಮಾಡಿಸಿದ್ರು. ಆಮೇಲೆ ಮಾಡಿ ಅವನಿಗೂ ಸ್ನಾನ ಮಾಡಿಸಿ ರೆಡಿ ಮಾಡಿ ಗೌರ್ಮೆಂಟ್ ಹೋಗ್ಬೇಕಿತ್ತು, ಸ್ವಲ್ಪ ಕೆಲಸ ಇತ್ತು, ಅಲ್ಲಿ ಹೋದ್ವಿ. ಅಲ್ಲಿಂದ ಹೊರಡುವಾಗ ಒಂದು ವಿಡಿಯೋ ಮಾಡಿಸ್ತೀನಿ. ಅಲ್ಲಿ ನಾನು ಕ್ಯಾಮ್ರಾ ಶೈನ್ ಅಲ್ಲಿಂದ ಬಂದ ತಕ್ಷಣ 12:26 ಆಗಿತ್ತು. ಅವ್ನು ಮಲ್ಕಂಡ, ಅವ್ನು ಮಲ್ಕಂಡಾಗ ನನಗೆ ರೆಸ್ಟ್ ಆ್ಯಂಡ್ ಎಷ್ಟು ಮುದ್ದಾಗಿ ಗೊಂಬೆ ತಕ್ಕೊಂಡು ಮಲಗಿದಾನೆ ನೋಡಿ. ಅವನು ಎಷ್ಟು ನಿದ್ದೆ ಮಾಡಿದ್ದ, ನಿದ್ದೆ ಮಾಡಿಸ್ಕೊಂಡು ಕೆಳಗಡೆ ಕರ್ಕೊಂಡೋಗಿ ಊಟ ಮಾಡಿಸೋಣ ಅಂತ ಕರ್ಕೊಂಡೋಗ್ತಾ ಇದ್ದೆ. ಕೆಳಗಡೆ ಹೋದ ತಕ್ಷಣ ಏನಾದ್ರು ಫ್ರೂಟ್ಸ್ ಫ್ರೂಟ್ಸ್ ಕೊಟ್ಬಿಟ್ಟೆ. ಒಂದು 10 ನಿಮಿಷ ತಿನ್ನೋಷ್ಟರಲ್ಲಿ ಅನ್ನ ಮುಗಿಸ್ಬೋದು. ಮಾಡಿಸೋದು ಯಾರೆಲ್ಲ ಈ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀರಾ ನನ್ನ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನನಗಂತೂ ಇವನಿಗೆ ಊಟ ಮಾಡಿಸೋದು ಅಂದರೆ ಎವೀ ಕಷ್ಟ, ಊಟನೇ ಮಾಡಲ್ಲ. ಒಂದ್ಸಲ ಊಟ ಮಾಡಬೇಕು ಅಂದರೆ ಮಿನಿಮಮ್ 1/2 ಗಂಟೆ ಆದರೂ ಬೇಕು ಊಟ ಮಾಡಿಸೋಕ್ಕೆ. ಎಲ್ಲರನ್ನು ಕರೆದು ಅವ್ನಿಗೆ ಆಟ ಸಾಮಾನು ಕೊಟ್ಟು ಅವ್ನಿಗೆ ಊಟ ಮಾಡಿಸಲಿ. ನಮಗೇನು ಅನಿಸುತ್ತೆ ಅಂದರೆ ನಾವೇ ಇನ್ನೊಂದು 2 ಸಲ ಊಟ ಮಾಡಿಬಿಟ್ಟು ಮಲ್ಕೊಬಿಡೋಣ ಅನಿಸುತ್ತೆ. ಅಷ್ಟು ತಲೆ ಕೆಡಿಸ್ಬಿಡ್ತಾನೆ ಒಂದೊಂದ್ಸಲ ಊಟ ಮಾಡೋಕ್ಕೆ ನೋಡಿ. ಊಟ ಮಾಡಬೇಕು ಅಂದರೆ ಅಳ್ತಾವನೆ. ಆ್ಯಂಡ್ ದೆನ್ ಇವನಿಂಗ್ ಹಾಕೋಣ ಅಂತ ಹೋಗ್ತಾ ಇದ್ವಿ. ಎಲ್ಲ ಚಿಂತಾರಿ ಪಟ್ಟಾರಿ ಗ್ಯಾಂಗ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ವಿ. ಮಾಡಬೇಕು ಅಂತ ವಿಡಿಯೋ ಮಾಡಿದೆ. ಆ್ಯಂಡ್ ನಮ್ಮ ಅತ್ತೆನೂ ಅಲ್ಲೇ ಬರ್ತೀನಿ ಅಂದ್ಬಿಟ್ಟು ಬಂದರು. ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ವಿ. ನಮ್ಮದು ಹಳ್ಳಿ ಆಗಿರೋದ್ರಿಂದ ರೋಡು ಚೆನ್ನಾಗಿಲ್ಲ, ಬಸ್ಸುಗಳು
ಅಂತ ಇಬ್ರು ಬಂದ್ರು. ಆಗ ನಂಗೆ ಒಂದು ಗೇಮ್ ಆಡ್ಸೋಣ ಅಂತ ಆಡಿಸ್ತಾ ಇದ್ವಿ. ಆ್ಯಕ್ಚುಲಿ ಅವಳು ಸೆವೆನ್ ನಂಬರ್ ಹೇಳಿದ್ಲು. ಸೆವೆನ್ ನಂಬರಲ್ಲಿ ಮದರಂಗಿ ಅಂತ ಮೂವಿ ನೇಮ್ ಬಂತು. ಮದರಂಗಿ ಅಂತ ಆ್ಯಕ್ಷನ್ ಮಾಡಿ ತೋರಿಸ್ತಾ ಇದ್ದಾಳೆ. ನಮ್ಮ ಟೀಮಲ್ಲಿ ಯಾರು ಕಂಡಿಡಿತಾನೆ ಇಲ್ಲ. ಅವಳು ಬರೀ ಕೈ ಕೈಲಿ ಅಂತ ಹೇಳ್ತಾಳೆ, ಅವ್ರು ಯಾರು ಕಂಡಿಡಿತಾ ಇಲ್ಲ. ಆ್ಯಂಡ್ ನೋಡಿ, ವೇಟ್ ಮಾಡಿ, ಕಂಡಿಡಿತಾರೋ ಇಲ್ವೋ ಅಂತ ನೋಡಿ. ಲೂ ಕೊಟ್ಟು ಹೇಳ್ತಾ ಇದ್ದಾಳೆ, ನಮ್ಮ ಅಕ್ಕನ ಹಸ್ಬೆಂಡ್ ನೇಮ್ ಫಸ್ಟ್ ವರ್ಡ್ ಮಾಯಿಂದ ಕಂಡಿಡಿ ಅಂತ ಹೇಳ್ತಾ ಇದ್ದಾಳೆ. ಫೈನಲಿ ಅವ್ರ ಕಂಡಿಡಿಲೇ ಇಲ್ಲ ಮದರ್ ಹೆಂಗೆ ಅಂತ. ಆಮೇಲೆ ಅನು ಬಂದ್ಲು. ಅನುಗೆ ಬಂದಿದ್ದ ಫಿಲಮ್ ನೇಮ್ ಹೆಸರು ಹುಡುಗರು, ಅದನ್ನ ಹೇಳ್ತಾ ಇದ್ದಾಳೆ. ಮುಗಿಸಿದ್ಲು. ಆ್ಯಂಡ್ ಹರ್ಷ ಬಂದ, ಅವನು
ಪಾಪಿಕ ಮುಗಿಸ್ದ ಆ್ಯಂಡ್ ನೆಕ್ಸ್ಟ್ ವರ್ದು ಬಂದ ಅವನಿಗೆ ಹೆಂಗೆ ತೋರಿಸ್ಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ಅವನಿಗೆ ಬಂದಿದ್ದು ಫಿಲಮ್ ನೇಮ್ ಕರ್ಪೂರದ ಗೊಂಬೆ. ಕನಸಿನ ರಾಣಿ ಮೇ ಬಿ ಅದು ಮಹರ್ಷಿ ಮೂವಿನಿ ಅಂತ ಅಂದ್ಕೊಂಡು ಮಹರ್ಷಿಗೆ ಅಂತ ಹೇಳಿದೆ. ಅವಳು ತೋರಿಸ್ತಾ ಇದ್ದಾಳೆ, ಏನು ತೋರಿಸ್ಬೇಕು ಅಂತ ತಲೆ ಕೆಟ್ಕೊಂತಾವಳು. ಖಂಡಿತ ಫೈನಲಿ ಗೊತ್ತಾಯ್ತು ಕತ್ಲೆ ಆಗ್ತಾ ಬಂತು. ಆ ಗೇಮ್ ಸ್ಟಾಪ್ ಮಾಡಿ ಹೋಗೋಣ ಅನ್ನಿಸ್ತು. ಅಂಡ್ ವಿಡಿಯೋ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಐ ಹೋಪ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ, ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋನ ಪೇಷನ್ಸಿಂದ ನೋಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.